ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನಿಷ್ಕನ್ನಡ ವ್ಲಾಗ್ಸ್. ಇವತ್ತು ನಾವು ನಮ್ಮ ಪಕ್ಕದ ಮನೆ ಆಂಟಿಯವರು ಹೊಸ ಮನೆ ಕಟ್ಸಿದ್ರು, ಸೊ ಅವ್ರದ್ದು ಮನೆ ಗೃಹ ಪ್ರವೇಶಕ್ಕೆ ನಾವು ಹೋಗಕ್ಕಾಗಿರ್ಲಿಲ್ಲ. ಸೊ ಅವ್ರ ಮನೆ ಇವಾಗ ಹೊಸ ಮನೆ ಕಟ್ಟಿರೋದಲ್ವಾ, ಹೇಗಿದೆ ನೋಡ್ಕೊಂಬರೋಣ, ಹಾಗೆ ಮಾತಾಡ್ಸ್ಕೊಂಬರೋಣ ಅಂತ ಹೇಳ್ಬಿಟ್ಟು ನಾನು, ನಮ್ಮಮ್ಮ, ನನ್ನ ತಂಗಿ, ಹಾಗೆ ನಮ್ಮ ಫ್ರೆಂಡ್ ಎಲ್ಲರೂ ಬಂದಿದ್ವಿ ಅವ್ರ ಮನೆಗೆ. ಹಾಗೆ ಒಂದು ಕ್ವಿಕ್ ಹೋಮ್ ಟೂರ್ ಕೊಡೋಣ ನಿಮ್ಗೂ, ಎಲ್ಲರಿಗೂ ತೋರಿಸೋಣ ಅಂತ ಹೇಳ್ಬಿಟ್ಟು ಹಾಗೆ ಒಂದು ಕ್ವಿಕ್ ಹೋಮ್ ಟೂರ್ ಮಾಡ್ತಾ ಇದ್ದೀನಿ ಈ ಮನೆದು. ಇದು 50-30 ಸೈಟು. ಇಲ್ಲಿ 2 ಫ್ಲೋರ್ಸ್ನ ಕಟ್ಟಿದ್ದಾರೆ, ಒಂದು ಗ್ರೌಂಡ್ ಫ್ಲೋರ್ ಹಾಗೆ ಇನ್ನೊಂದು ಫಸ್ಟ್ ಫ್ಲೋರ್ ಇದೆ. ಇಲ್ಲಿ ಗ್ರೌಂಡ್ ಫ್ಲೋರ್ ಅಲ್ಲಿ ಅವರಿದ್ದಾರೆ, ಇನ್ನೊಂದು ಮೇಲ್ಗಡೆ ಫ್ಲೋರ್ ಅಲ್ಲಿ ಬಾಡಿಗೆ ಕೊಟ್ಟಿದ್ದಾರೆ. ಬಿಟ್ಟಿದ್ದಾರೆ, ಚೆನ್ನಾಗಿದೆ ಇಲ್ಲಿ ಪಾರ್ಕಿಂಗ್ ಮಾಡ್ಕೊಳ್ಳೋದಕ್ಕೆ ಎಲ್ಲಾನು. ಒಂದು ಪುಟ್ಟ ಗೇಟು, ಇನ್ನೊಂದು ದೊಡ್ಡ ಗೇಟ್ ಮಾಡಿದ್ದಾರೆ. ಇಲ್ಲಿಂದ ಎಂಟ್ರಿ ಆದರೆ ಗೇಟ್ ಒಳಗಡೆ ನಾನು ಪಾರ್ಕಿಂಗ್ ಅಂತ ಹೇಳಿದ್ನಲ್ಲ, ಇಲ್ಲಿ ಪಾರ್ಕಿಂಗ್ ಮಾಡಿದ್ದಾರೆ. ಇಲ್ಲಿ ರೈಟ್ ಸೈಡ್ ಅಲ್ಲಿ ಸ್ಟೆಪ್ಸ್ ಇದೆ, ಈ ಸ್ಟೆಪ್ಸ್ ಮೇಲಿಂದ ಹತ್ತಿ ಹೋದ್ರೆ ಇನ್ನೊಂದು ಅದೇ ಬಾಡಿಗೆ ಕೊಟ್ಟಿರೋ ಒಂದು ಮನೆ ಇದೆ. ಈಗ ಒಳಗಡೆ ಹೋಗೋಣ, ಒಳಗಡೆ ಹೇಗೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ಇಲ್ಲಿ ಒಂದು ವೆಲ್ಕಮ್ ಬೋರ್ಡ್ ಕೂಡ ಹಾಕಿದ್ದಾರೆ. ಇಲ್ಲಿಂದ ವೆಲ್ಕಮ್ ಬೋರ್ಡಿಂದ ಈ ಕಡೆ ಲೆಫ್ಟ್ ಸೈಡಿಂದ ಎಂಟ್ರಿ ಇದೆ. ಅವರು ಇಲ್ಲೂ ಸಹ ಸ್ವಲ್ಪ ಜಾಗನ ಬಿಟ್ಟಿದ್ದಾರೆ, ಸೊ ಈವ್ನಿಂಗ್ ಟೈಮ್ ಏನಾದರೂ ಕಾಫಿ ಟೈಮ್ ಎಲ್ಲಾನು ಇಲ್ಲಿ ಸ್ಪೆಂಡ್ ಮಾಡ್ಬೋದು, ಹಾಗೆ ಕೂತ್ಕೊಳ್ಳೋದಕ್ಕೂ ಜಾಗ ಇದೆ. ಡೋರಿಂದ ಎಂಟ್ರಿ ಆದರೆ ಇಲ್ಲಿ ಶೂ ಕಪೋರ್ಡ್ ಇದೆ, ಇದನ್ನು ಶೂ ರ್ಯಾಕ್ ಆಗಿ ಯೂಸ್ ಮಾಡ್ಬೋದು. ಹಾಗೆ ಕೂತ್ಕೊಳ್ಳೋದಕ್ಕೂ, ಕೂತ್ಕೊಂಡು ಶೂಸ್ ಎಲ್ಲ ಹಾಕೊಳ್ಳೋದಕ್ಕೂ ಚೆನ್ನಾಗಿರುತ್ತೆ. ಇದು ವಾಲ್ ಪೇಂಟಿಂಗ್ ಇವರು ಚೆನ್ನಾಗಿ ಬಂದಿದೆ, ಅಟ್ರಾಕ್ಟಿವ್ ಆಗಿದೆ ಈ ಮನೆಯಲ್ಲಿ. ಇದು ವಾಲ್ ಪೇಂಟಿಂಗ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು, ಮೀನ್ಸ್ ಈ ಥರ ಮಾಡಿದ್ದಾರೆ ಇದು ವಾಲ್ ಡಿಸೈನ್ನ. ಇಲ್ಲಿ ಎಂಟರ್ ಆದರೆ ವರಾಂಡಾದಿಂದ ಒಂದು ಹಾಲ್ ಇದೆ. ಏನಾದರೂ ಮಾತಾಡ್ಕೊಳ್ಳಿ. ಹಾಲಲ್ಲಿ ಇವರು ಒಂದು ಟಿವಿ ಏರಿಯಾನ ಮಾಡಿದ್ದಾರೆ, ಹಾಗೆ ಅದು ಶೋಕೇಸ್ ಥರನೂ ಮಾಡಿದ್ದಾರೆ. ಚೆನ್ನಾಗಿದೆ ಇದು ಏರಿಯಾ, ಇಲ್ಲಿ ಕೂತಾಗ ಚೆನ್ನಾಗಿ ಪೀಸ್ಫುಲ್ ಆಗಿ ಅನಿಸುತ್ತೆ ಇಲ್ಲಿ ಕೂತ್ಕೊಂಡಾಗ. ಈ ಕೃಷ್ಣ ಇಲ್ಲಿ ತುಂಬ ಅಟ್ರಾಕ್ಟಿವ್ ಆಗಿ ಕಾಣಿಸ್ತಾ ಇದೆ. ಈ ಹಾಲಿಂದ ಒಳಗಡೆ ಹೋದರೆ ಡೈನಿಂಗ್ ಏರಿಯಾನಿಗೆ ಎಂಟರ್ ಕೊಡುತ್ತೆ, ಹಾಗೆ ರೈಟ್ ಸೈಡಲ್ಲಿ ಇಲ್ಲಿ ಇವ್ರು ಯಾವ ಥರ ಮಾಡಿದ್ದಾರೆ ಅಂತ ಅಂದರೆ, ಎಂಟರ್ ಆದರೆ ಅಲ್ಲಿ ಒಂದು ಸಿಂಕ್ ಕಾಣುತ್ತೆ, ಹಾಗೆ ಬಾತ್ರೂಮ್ ಒಂದು, ಹಾಗೆ ಎರಡು ಬೆಡ್ರೂಮ್ ಕೂಡ ಇಲ್ಲಿ ಮಾಡಿದ್ದಾರೆ. ಈಗ ನಾವು ನೋಡ್ತಾ ಇರೋದು ಮಾಸ್ಟರ್ ಬೆಡ್ರೂಮ್, ಇದರಲ್ಲಿ ಕಾಟ್ ಹಾಗೆ ಕಬೋರ್ಡ್ಸ್ ಎಲ್ಲ ಅಟ್ ಎ ಟೈಮ್ ಮಾಡಿಸಿದ್ದಾರೆ. ಇದು ತುಂಬ ದೊಡ್ಡದಾಗಿದೆ ರೂಮು. ಇದು 50-30 ಸೈಟ್ ಇರೋದ್ರಿಂದ ಚೆನ್ನಾಗಿ ಏರಿಯಾನ ಯುಟಿಲೈಸ್ ಮಾಡಿದ್ದಾರೆ ಇವರು. ಈಗ ನಾವು ನೋಡ್ತಾ ಇರೋದು ಇದು ಬಾತ್ರೂಮ್, ಇದನ್ನು ನಾನು ಓಪನ್ ಮಾಡಿ ಏನು ತೋರಿಸಲ್ಲ. ಇದು ಅಟ್ಯಾಚ್ಡ್ ಇದೆ ಬಾತ್ರೂಮ್ ಹಾಗೆ ಟಾಯ್ಲೆಟು. ಈಗ ರೈಟ್ ಸೈಡಿಗಿದ್ರೆ ರೈಟ್ ಸೈಡಿಗೆ ಇರೋದು ಚಿಲ್ಡ್ರನ್ ಬೆಡ್ರೂಮ್ ಅಂದರೆ ಕಿಡ್ಸ್ ಸ್ಟಡಿ ರೂಮ್ ಅಂತ. ಇದು ಚಿಕ್ಕದಾಗಿದೆ ಆ ರೂಮಿಗೆ ಕಂಪೇರ್ ಮಾಡಿಕೊಂಡ್ರೆ, ಆ್ಯಕ್ಚುಲಿ ಕಿಡ್ಸ್ ರೂಮ್ ಚಿಕ್ಕದಾಗೆ ಬರುತ್ತೆ. ಇದನ್ನು ಸ್ಟಡಿ ಹಾಗೆ ಮಕ್ಕಳಿಗೆ ಅಂತ ಮಾಡಿರೋದು. ಇದು ಕಬೋರ್ಡ್ಸ್ನ ಇಲ್ಲಿ ಮಾಡಿಸಿದರೆ ಇಲ್ಲಿ ಏನು. ಇಲ್ಲಿಂದ ನಾವೀಗ ಆಚೆ ಹೋಗೋಣ, ಆಚೆ ಹೋದರೆ ಹಾಲ್ ಇದೆ, ಅಲ್ಲಿಂದ ಡೈನಿಂಗ್ ಏರಿಯಾಗೆ ಎಂಟ್ರಿ ಇದೆ. ಅಲ್ಲಿಂದ ಹೋಗೋಣ, ತೋರಿಸ್ತೀನಿ ಇವಾಗ ಒಳಗಡೆ ಹೇಗಿದೆ ಅಂತ ಹೇಳಿಬಿಟ್ಟು. ಇದು ಡೈನಿಂಗ್ ಏರಿಯಾಗೆ ಎಂಟ್ರಿ. ಇಲ್ಲಿಂದ ಹಾಲಿಂದ ಎಂಟರ್ ಆದರೆ ಡೈರೆಕ್ಟ್ ಕಾಣಿಸೋದು ನಮಗೆ ದೇವರ ಮನೆ, ಹಾಗೆ ರೈಟ್ ಸೈಡಲ್ಲಿ ಕಾಣಿಸೋದು ಅಡುಗೆ ಮನೆ. ಅಡುಗೆ ಮನೆಯೂ ಕೂಡ ಇವರು ತುಂಬ ಸ್ಪೇಷಿಯಸ್ ಆಗಿ ಮಾಡ್ಕೊಂಡಿದ್ದಾರೆ, ಓಪನ್ ಕಿಚನ್ ಏನಿಲ್ಲ. ಅಡುಗೆ ಮನೆದು ಕಬೋರ್ಡ್ಸ್ದೆಲ್ಲರೂ ಚೆನ್ನಾಗಿದೆ, ಕಲರ್ ಕಾಂಬಿನೇಷನ್ ತುಂಬ ಚೆನ್ನಾಗಿ ಸೆಲೆಕ್ಟ್ ಮಾಡಿದ್ದಾರೆ. ಅಲ್ಲಿಂದ ಆಚೆ ಬಂದರೆ ಇಲ್ಲಿ ಡೈನಿಂಗ್ ಹಾಲ್ ಇದು ಕಿಟಕಿ ಈ ಥರ ಕಾಣಿಸ್ತಾ ಇದೆ, ಔಟ್ ಸೈಡ್ ವ್ಯೂ ತುಂಬ ಪೀಸ್ಫುಲ್ ಆಗಿ ಅನಿಸುತ್ತೆ ಇಲ್ಲಿಂದ ನೋಡಿದಾಗ. ಇಲ್ಲಿ ಡೈನಿಂಗ್ ಏರಿಯಾದಲ್ಲಿ ಅವರು ಫ್ರಿಡ್ಜ್ ಎಲ್ಲನೂ ಇಟ್ಕೊಂಡಿದ್ದಾರೆ, ಹಾಗೆ ಅಲ್ಲೇ ಇದು ಒಂದು ಹೊರಗಡೆಗೆ ಒಂದು ಆಫ್ಸೆಟ್ ಬಿಟ್ಟಿದ್ದಾರೆ. ಇಲ್ಲಿ ಇವ್ರಿಗೆ ಬಟ್ಟೆ ತೊಳ್ಕೊಳ್ಳೋದಕ್ಕೆ, ಪಾತ್ರೆ ತೊಳ್ಕೊಳ್ಳೋದು, ಹಾಗೆ ಒಂದು ವಾಷಿಂಗ್ ಮಷೀನ್, ವಾಷಿಂಗ್ ಏರಿಯಾ ಕೂಡ ಮಾಡಿದ್ದಾರೆ. ನನ್ನ ಹೋಮ್ ಟೂರ್ ವ್ಲಾಗ್, ಈ ವ್ಲಾಗ್ ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಇನ್ನು ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವ್ಲಾಗ್ ಜೊತೆಗೆ. ಅಲ್ಲಿವರೆಗೂ ಬೈ, ಟೇಕ್ ಕೇರ್.